ಸ್ಯಾಂಡಲ್ವುಡ್ ನಲ್ಲಿ ನಿಲ್ತಾ ಇಲ್ಲ ಮೀಟು ಘಾಟು. ಮೀಟು ಏಟಿಗೆ ಚಂದನ ವನದಲ್ಲಿ ಅಲ್ಲೋಲ ಕಲ್ಲೋಲ. ಸಂಜನಾ ಮೀಟು ಆರೋಪಗಳಿಗೆ ಶ್ರೀವತ್ಸ ತಿರುಗೇಟು. ನಟಿ ಸಂಜನಾ ಹಾಗೂ ಶ್ರೀವತ್ಸ ನಡುವಿನ ಮೀಟು ಆರೋಪ ತಾರಕಕ್ಕೇರ್ತಾ ಇದೆ. ಸಂಜನಾ ವಿರುದ್ಧ ರವಿ ಶ್ರೀವತ್ಸ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಂದು ಹುಡುಗನಂತೆ ಬಂದು ನಿಂತಿದ್ಲು, ಯಾಕೆಂದ್ರೆ ಕೆಲವೊಂದು ಕ್ವಶನ್ ಕೂಡ ಮಾಡ್ತಾ ಇದ್ದಾರೆ. ಫಸ್ಟ್ ಡೇ ಫೋಟೋ ಶೂಟ್ ಅನ್ನ ನೆನಪಿಸ್ತಾ ಇದ್ದಾರೆ ಇಲ್ಲಿ ರವಿ ಶ್ರೀವತ್ಸ. ಭಾಷೆಯ ಮೇಲೆ ಹಿಡಿತಾ ಇರಲಿಲ್ಲ, ತಪ್ಪುಗಳನ್ನ ತಿದ್ದಬಾರ್ದಾಗಿತ್ತ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಆಂಗಲ್ಗಳ ಕುರಿತು ಮಾತನಾಡಿದ್ದಾರೆ ನಿರ್ದೇಶಕ ರವಿ ಶ್ರೀವತ್ಸ. ಅಲ್ಲಿ ಇಲ್ಲಿ ಅಸಭ್ಯವಾಗಿ ಆಂಗಲ್ ಇಟ್ಬಿಟ್ರು ಅಂತ ಆರೋಪವನ್ನ ಸಂಜನಾ ಅವರು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಮ್ರಾಮನ್ ಕೇಳಿ ಅವರೇ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಮರ್ಡರ್ ಸಿನಿಮಾದ ಆಂಗಲ್ ಅನ್ನ ನೋಡಿ, ಗಂಡ ಹೆಂಡತಿ ಸಿನಿಮಾದ ಆಂಗಲ್ ಅನ್ನ ನೋಡಿ, ರಾಜ ಸಿಂಹ ಹಾಡಿನ ಆಂಗಲ್ಗಳನ್ನ ನೋಡಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಕೆಲವೊಂದು ಪ್ರಶ್ನೆಯನ್ನ ಕೂಡ ಸಂಜನಾರಿಗೆ ಕೇಳ್ತಾ ಇದ್ದಾರೆ ರವಿ ಶ್ರೀವತ್ಸ. ಓಕೆ, ನೀವೆಲ್ಲ ಹೇಳ್ತಾ ಇದ್ದೀರಾ ಚುಂಬನ ಇದೇನು ಆಂಗಲ್ಗಳೆಲ್ಲ ಅಂತ. 42 ಸಿನಿಮಾಗಳ ಆಂಗಲ್ಗಳನ್ನ ನಾನು ಈಗ ನಿಮ್ಮೆಲ್ಲರ ಮುಂದೆ ಬಿಚ್ಚಿ ತೋರಿಸ್ತೀನಿ, ನೋಡ್ತೀರಾ ಸರ್ ಎಲ್ಲರೂ? ರವಿ ಶ್ರೀವತ್ಸನ ಆಂಗಲ್ ನಿಮ್ಗೆಲ್ರಿಗೂ ಬೇಜಾರಾಯ್ತು. ಮೊನ್ನೆ ರಾಜಸಿಂಹ ಯೂಟ್ಯೂಬ್ ತೆಗೀರಿ ಆಂಗಲ್ಗಳು ತೋರಿಸ್ತೀನಿ. ರವಿ ಶ್ರೀವತ್ಸ ಯಾವತ್ತೂ ಬಂದು ಎದೆನಲ್ಲಿ ಓಡಿಯೋದೆಲ್ಲ ತೋರಿಸಿಲ್ಲ ಸರ್. ಅದರಲ್ಲಿ ಎದೆಲ್ಲಿ ಓಡಿದ್ರೆ ಅನಿರುದ್ಧ 10 ದೂರ ಹೊರಟೋಗ್ತಾನೆ, ಫೈಟರ್ ತರ ಹೋಗ್ತಾನೆ ಸರ್. ನೋಡಿ ಸರ್, ಹಾಕಿ ಹಾಕಿ ಜೂಮ್ ಚೆನ್ನಾಗಿ ಹಾಕಿ. ಈಗ ನಮ್ಮ ಗುರುಗಳು ಉಪೇಂದ್ರ ಹೇಳ್ತಾ ಇದ್ರು ಕೆಟ್ಟಿದ್ದು ಜೂಮ್ ಹಾಕ್ಬೇಕಂತ, ಹಾಕಿ ಹೇಳ್ತೀನಿ ಅಣ್ಣ, ಹಾಕಿ ಅಣ್ಣ, ಹಾಕಿ ಹಾಕಿ ಹಾಕಿ. ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದ್ರೆ ಇಡೀ ಸಾಂಗ್ ಆಗಿದೆ ಸರ್. ಓಕೆನಾ, ಈಗ ಒಂದು ಸಾಕ್ಷಿ ಒಂದಿದೆ, ಇದರದೊಂದು 14 ಕೊಡ್ತೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕೇಳೋದೇನು ಅಂತಂದ್ರೆ, ಸರಿ ತಾಯಿ, ನಿಮಗೆ ನನ್ನ ಸಿನಿಮಾ ಮಾಡಿದಾಗ 16.5 ವರ್ಷ, ಈ ಸಿನಿಮಾ ಮಾಡಿದಾಗ 15.5 ವರ್ಷನ? ಜಸ್ಟ್ 15.5 ವೆನ್ ಯು ಡಿಡ್ ದಿಸ್ ರಾಜಸಿಂಹ. ಓಕೆ, ನೀವೆಲ್ಲ ಹೇಳ್ತಾ. ಇನ್ನು ಇದೇ ವೇಳೆ ನಿರ್ದೇಶಕ ರವಿ ಶ್ರೀವತ್ಸ ಜೊತೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮಾತನಾಡಿಸಿದ್ದಾರೆ. ಚಿಟ್ಚಾಟ್ನಲ್ಲಿ ಏನೇನು ಹೇಳಿದ್ದಾರೆ ರವಿ ಅವರು ನೋಡೋಣ. ಶ್ರೀವತ್ಸನ ಮೀಟು ವಿವಾದ ಎಲ್ಲೆಲ್ಲೂ ಭುಗಿಲೆದ್ದಿದೆ, ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಂಜನಾ ಗಲ್ರಾಣಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನನ್ನನ್ನು ಗಂಡ ಹೆಂಡತಿ ಸಿನಿಮಾದ ನಿರ್ದೇಶಕರು ನಾನು ಒಪ್ಕೊಂಡಿದ್ದೆ ಬೇರೆ ಬಟ್ ಅಲ್ಲಾಗಿದ್ದೆ ಬೇರೆ ಅನ್ನುವಂಥ ಸಾಕಷ್ಟು ಆರೋಪಗಳನ್ನ ಹೊರಿಸಿದ್ರು. ಸೊ ಆ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ರವಿ ಶ್ರೀವತ್ಸ ಅವರು ಸ್ವಲ್ಪ ದೊಡ್ಡ ತಯಾರಿ ಮಾಡಿಕೊಂಡೇ ಬಂದಿದ್ದಾರೆ. ಸೊ ರವಿ ಶ್ರೀವತ್ಸ ಅವರು ಕನ್ನಡದ ಖ್ಯಾತ ನಿರ್ದೇಶಕರು, ಯಾಕೆ ಇಂಥ ಆರೋಪ ಬಂತು, ಯಾಕೆ ಅವರು ಸಂಜನಾ ಈ ಥರ ಆರೋಪ ಮಾಡಿದ್ರು ಮೊದಲ ಸಿನಿಮಾದಲ್ಲೇ ಹೀರೋಯಿನ್ ಆದಾಗ ಅಂತೇಳಿ ರವಿ ಶ್ರೀವತ್ಸ ಅವ್ರನ್ನ ಕೇಳೋಣ. ನಿಮ್ಮಂಥ ಒಬ್ಬ ಅಂದ್ರೆ ಎಲ್ಲೂ ಕೂಡ ವಿವಾದಕ್ಕೆ ಒಳಗಾಗದ ನಿರ್ದೇಶಕನ ಮೇಲೆ ಯಾಕೆ ಈ ಥರದ ಒಂದು ಆರೋಪ ಕೇಳ್ಬಂತು? ಗೊತ್ತಿಲ್ಲ ಸರ್, ಯಾಕೆ ಕೇಳ್ಬಂತು ಅಂದ್ರೆ ನಾನೇನು ಹೇಳಿ, ಆಕೆ ಮನಸ್ಥಿತಿ ಹಿಂಗಿದೆ ನನಗೆ ಗೊತ್ತಿಲ್ಲವಲ್ಲ. ಶಿ ಹ್ಯಾಸ್ ಡನ್ ದಟ್ ಅಷ್ಟೇ. ನೀವೇ ಮೊದಲ ಸಿನಿಮಾದಲ್ಲಿ ಅವ್ರನ್ನ ಆಯ್ಕೆ ಮಾಡಿ ನೋಡಿದ್ರ, 4-5 ಸಿನಿಮಾ ಮಾಡಿದ್ರು, ಸಣ್ಣ ಸಣ್ಣ ಕ್ಯಾರೆಕ್ಟರ್ ನೀವೇ ಹೇಳಿದ್ರಿ, ಯಾಕೆಂದ್ರೆ ಅವ್ರು ಹೇಳಿದ್ರು ನಾನು 16.5 ವರ್ಷ ಅಂತ. ಬಹಳ ಮುಖ್ಯವಾಗಿ ಇಲ್ಲಿ ನೀವೇ ಹೇಳಿದ್ರಿ 16.5 ವರ್ಷ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆ ಈ ತರ ಸಣ್ಣ ಸಣ್ಣ ಸುಳ್ಳುಗಳು ದೊಡ್ಡ ಸುಳ್ಳಿನ ಕಂತೆ ಕಟ್ತಾರೆ? ಪ್ರಾಯಶಃ ಒಂದು ಒಂದು ಅದೇನು ಹೇಳ್ತಾರೆ, ಒಂದು ರನ್ಗೋಸ್ಕರ, ಇನ್ನೂ ಒಂದಷ್ಟು ರನ್ ಸಿಗ್ಲಿ ಅನ್ನೋದಕ್ಕೋಸ್ಕರ ನಾವು ಪ್ಲಾನ್ ಮಾಡಿರ್ಬೋದು ಅಷ್ಟೇ. ತುಂಬಾ ನೋವಾಗಂತ ವಿಚಾರ, ಯಾಕೆ ನೀವೇ ಹೇಳಿದ್ರಿ ಇವತ್ತು ಮಾರನೇ ದಿನ 17 ಅವರು ನಿಮ್ಮ ಬಗ್ಗೆ ಒಂದು ಈ ತರದ ಒಂದು ಆರೋಪ ಮಾಡಿದ್ಮೇಲೆ 18 ಆಯುಧ ಪೂಜೆ ಇತ್ತು. ಸೊ ನಿಮ್ಮ ಮನೆಯಿಂದ ಹೊರಗಡೆ ಬಂದಾಗ ನಿಮಗಾದಂತ ನೋವು, ಯಾಕೆಂದ್ರೆ ಆ ತರದೊಂದು ಎಲ್ಲರೂ ನೋಡುವಾಗ ಅವಮಾನ ಆಗೋ ರೀತಿ ಯಾಕೆ ಹಾಗೆ ಅಂದ್ರೆ ಏನ್ ಅನಿಸ್ತು ಆ ದಿನ ನಿಮ್ಗೆ ಆ ತರದೊಂದು ನೋಟಗಳು ಬೇರೆಯವರಿಂದ ನೋಡಿದಾಗ? ಏನ್ ಅನಿಸ್ತು ಅಂತಂದ್ರೆ, ಪ್ರಾಯಶಃ ಯಾರನ್ನು ನಾವು ಹೊಸಬ್ರಾಗಿ ತಂದು ಏನನ್ನು ಇಂಡಸ್ಟ್ರಿಗೆ ಮಾಡಬಾರ್ದು ಅಂತ ಅನ್ನಿಸ್ಬಿಡ್ತು ಸರ್. ಅಷ್ಟೇ, ಇಂಡಸ್ಟ್ರಿ ಯಾರನ್ನು ಹುಟ್ಟಾಕಿದಾರೆ ಅವ್ರ ಹಿಂದೆ ನಾವು ಹೋಗ್ಬೇಕೆ ಹೊರತಾಗಿ ನಾವು ಹುಟ್ಟಾಕ್ತೀವಿ ಅಂದಾಗ ಇಂಥ ಹುಟ್ಟುಗಳು ನಮಗೆ ಬಂದು ಮೆಟ್ತೋಣ ಹೊಡಿತವೆ. ವಿ ಅದು ಕೆಲವು ಸರಿ ಅನ್ಸುತ್ತೆ ಲೈಫಲ್ಲಿ ಯಾವುದನ್ನು ರಿಗ್ರೆಟ್ ಮಾಡಬಾರ್ದು ಅಂತ. ದಿಸ್ ದ ಪಾಯಿಂಟ್ ವೇರ್ ವಿ ಹ್ಯಾವ್ ರೀಚ್ಡ್. ಇನ್ ಯಾವುದೇ ಕಾರಣಕ್ಕೂ ಯಾರನ್ನು ಇಂಟ್ರೊಡ್ಯೂಸ್ ಮಾಡಲೇಬಾರ್ದು ಅಂತ. ಓಕೆ, ಈ ಒಂದು ಆರೋಪಗಳಿಗೆ ನೀವು ಆದಷ್ಟು ನೀವು ಸಾಕ್ಷ್ಯಗಳನ್ನೆಲ್ಲ ಹೊಂದ್ಸ್ಕೊಂಡೇ ಬಂದಿದ್ದೀರಾ, ದೊಡ್ಡ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ, ಅವರಿಂದ ಏನ್ನ ಬಯಸ್ತಾ ಇದ್ದೀರಾ? ಸಂಜನಾ ಅವರು ಈ ತರ ಆರೋಪ ಮಾಡಿದಕ್ಕೆ ಅವ್ರಿಗೆ ಏನು? ಈ ವಿಷಯವಾಗಿ ನನ್ನ ನಿರ್ದೇಶಕರ ಸಂಘ ತೀರ್ಮಾನ ತಗೊಳ್ತೇನೆ, ನನಗೆ ಏನು ಬೇಡ. ನನ್ನ ನಿರ್ದೇಶಕರ ಸಂಘ ಏನು ತೀರ್ಮಾನ ತಗೊಳ್ತೋ ಅದಕ್ಕೆ ನಾನು ಬದ್ನಾಗಿರ್ತೀನಿ. ಸೊ ಅವ್ರ ತೀರ್ಮಾನ ತಗೊಂಡ ಪ್ರಕಾರ ಅವ್ರು ಬಹಿರಂಗವಾಗಿ ಮಾಧ್ಯಮಗಳನ್ನ ಮುಂದೆ ಕ್ಷಮ ಕೇಳಬೇಕು ರವಿ ಶ್ರೀವತ್ಸ ಅವ್ರನ್ನ ಅಂತೇಳಿ. ಸೊ ನೀವು ಅದನ್ನೇ ಹೇಳ್ತೀರಾ? ತಗೊಂಡ್ರೆ ಅವ್ರ ಆ ತೀರ್ಮಾನಕ್ಕೆ ನಾನು ಬದ್ನಾಗಿರ್ತೀನಿ. ಸೊ ಅಂದ್ರೆ ನಿಮ್ಮನ್ನು ಕ್ಷಮೆ ಕೇಳದೇ ಇದ್ರೆ, ಇನ್ ಕೇಸ್ ಅವ್ರು ರಿಯಾಕ್ಟ್ ಮಾಡದೇ ಇದ್ರೆ, ಸೊ ಮುಂದಿನ ಆಕ್ಷನ್ ಏನಾಗಿದೆ? ಅದೆಲ್ಲ ನಾಗೇಂದ್ರ ಪ್ರಸಾದ್ಗೆ ಬಿಡ್ತಾ ಇದ್ದೀನಿ ಎಲ್ಲವೂ, ಯಾಕೆಂದ್ರೆ ಅಧ್ಯಕ್ಷರು ಅವರು, ನಾವು ಬೆಲೆ ಕೊಡ್ತೀವಿ. ಅವರು ಪ್ರಾಯಶಃ ಅವ್ರು ಯಾರು ಏನು ಮಾಡ್ತಾರೋ ಮಾಡಲ್ವೋ ನನಗೆ ಗೊತ್ತಿಲ್ಲ, ನಾನು ನನ್ನ ಅಧ್ಯಕ್ಷನಿಗೆ ಬೆಲೆ ಕೊಡ್ತೀನಿ ಅಷ್ಟೇ. ಇದು ನಿರ್ದೇಶಕ ರವಿ ಶ್ರೀವತ್ಸ ಅವರು ಆರೋಪಗಳಿಗೆ ಅವರು ಕೊಟ್ಟಂತ ಉತ್ತರ. ಸೊ
ಸಂಜನಾ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಈಗಾಗಲೇ ಅಮೆರಿಕಾದಲ್ಲಿ ಇದ್ದೀನಿ ಅಂತ ಹೇಳಿದ್ದಾರೆ, ಅವರು ಭಾರತಕ್ಕೆ ಬಂದ ನಂತರ ಅಥವಾ ಅಲ್ಲಿಂದಲೇ ಕ್ಷಮೆ ಕೋರುವಂತಹ ಪ್ರಯತ್ನವನ್ನು ಏನಾದರೂ ಮಾಡಿದ್ರೆ ಈ ಒಂದು ಆರೋಪಕ್ಕೆ ಉತ್ತರ ಸಿಗಬಹುದು, ಹಾಗೇನೆ ಈ ವಿವಾದ ಶಾಂತವಾಗಬಹುದು ಅನ್ಸುತ್ತೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಓಂ ಸಕಲೇಶ್ಪುರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮೀಟು ಸಂಧಾನಕ್ಕೆ ನಾಳೆ ಸಭೆ ನಿಗದಿಯಾಗಿದೆ. ಅರ್ಜುನ್ ಸರ್ಜಾ ಹಾಗೂ ಶ್ರುತಿ ಮುಖಾಮುಖಿ ಸಭೆ ಇದಾಗಿರುತ್ತೆ. ಇಬ್ಬರನ್ನು ಎದುರು ಬದುರು ಕೂರಿಸಿ ಸಭೆಯನ್ನ ನಡೆಸಲಾಗುತ್ತೆ. ಅರ್ಜುನ್ ಸರ್ಜಾ ಮತ್ತು ಶ್ರುತಿ ಇಬ್ಬರನ್ನು ಕೂಡ ಕೂರಿಸಿ ಎದುರು ಬದುರು ಕೂರಿಸಿ ಸಭೆಯನ್ನ ನಡೆಸಲಾಗುತ್ತೆ. ನಾಳೆ ಫಿಲಂ ಚೇಂಬರ್ನಲ್ಲಿ ಈ ಸಭೆ ನಡೆಯುತ್ತೆ. ಅಂಬರೀಶ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಹಲವು ಹಿರಿಯ ಕಲಾವಿದರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಹಿರಿಯ ನಟಿ ಬಿ ಸರೋಜಾದೇವಿ, ಜಯಂತಿ, ಪ್ರೇಮಾ ಸೇರಿದಂತೆ ಹಲವು ನಟ ನಟಿಯರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ನಾಳೆ ಸಂಜೆ 4 ಗಂಟೆಗೆ ಈ ಸಂತಾನ ಸಭೆ ನಿಗದಿಯಾಗಿದೆ. ಅರ್ಜುನ್ ಸರ್ಜಾ ವಿರುದ್ಧ ಈಗಾಗಲೇ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ ಶ್ರುತಿ ಹರಿಹರನ್. ಮೀಟು ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ಮಯ ಸಿನಿಮಾ ಸಂದರ್ಭದ ಘಟನೆ ಸಂಬಂಧವಾಗಿ ಸಾಕಷ್ಟು ಏನು ಆರೋಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಫಿಲಂ ಚೇಂಬರ್ನಲ್ಲಿ ಸಂಜೆ 4 ಗಂಟೆಗೆ ಮೀಟು ಸಂಧಾನ ಸಭೆ ನಡೆಯಲಿದೆ ಅಂಬರೀಶ್ ಅವರ ನೇತೃತ್ವದಲ್ಲಿ.